Hi students, welcome to my class. Today we will discuss about the rules for Anandi Gopal and autobiography. Okay, so now the autobiography book study part. Ikagle part 1 video alli mele nimge reach aagidhe anukuntini. Now part 1 alli complete maadidivi. Yena pre-reading task ayyalla idella complete maadidivi. Let's come to the page number 26. First para, there are some of the great women of India. We know about them because somebody had written their life stories, history. Okay, life stories or history. Here, there are some of the great women of India. Now, Bharatada ondashtu shrestha sadhakiya bagge olle sadhaneyannu maadi hogidara mahileyaru. We knew about them because somebody had written their life stories and history. Or even what is that? Tam tam jeevan charitra tame baridu kodtare. Howda? Or ivagella sagashta sadhane maadi kashta pattu mele sadhane mele bandu avaru en madidare sadhaneyannu maadi hogidare. Adare avaru hoguvaga tamma jeevan charitrayanna tamma jeevana bagge pustakagalannu baridu kodtare. Yene ondu questions ide nimge. What do you call these types of writing? Nam bagge naave bariyodakke entha yen anta karitivi ee tarada ondu krutigalige ivanna biography or autobiography anta karitivi. Adha then what do you call the life history written by a person about himself? Just give your attention. You call the history written by a person about himself. ನಾನು ನನ್ನ ಬಗ್ಗೆ ಬಂದರೆ ಆಟೋಬಯೋಗ್ರಫಿ, ಅವರ ಬಗ್ಗೆ ಬಂದರೆ ಆಟೋಬಯೋಗ್ರಫಿ. ಹೌದಾ? ಆಟೋಬಯೋಗ್ರಫಿ. ಆತ್ಮಚರಿತ್ರೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಓಕೆ, ಆತ್ಮಚರಿತ್ರೆ. ನಮ್ಮ ಬಗ್ಗೆ ನಾವೇ ಬರ್ತೇವೆ, ಅದು ಆಟೋಬಯೋಗ್ರಫಿ. ವಾಟ್ ಈಸ್ ಇನ್ಫಾರ್ಮೇಶನ್ ವಿ ಗೆಟ್ ಫ್ರಮ್ ದೀಸ್ ಟೈಪ್ಸ್ ಆಫ್ ರೈಟಿಂಗ್? ನಾವೇನಾದ್ರು ಬೇರೆಯವರ ಜೀವನ ಚರಿತ್ರೆಯನ್ನು ಬರೆದ್ರೆ ಅದು ಬಯೋಗ್ರಫಿ. ಓಕೆ, ಬೇರೆಯವರ ಜೀವನ ಚರಿತ್ರೆಯನ್ನು ಬರೆದ್ರೆ ಬಯೋಗ್ರಫಿ, ಅಥವಾ ನಮ್ಮ ಜೀವನ ಬಗ್ಗೆ ಇನ್ನೊಬ್ಬರು ಪುಸ್ತಕವನ್ನು ಬರೆದ್ರೆ ಅದು ಬಯೋಗ್ರಫಿ ಆಗುತ್ತೆ. ನೆನಪಿಟ್ಕೊಳ್ರಿ, ಇದೇನಾಗ್ತದ ಬಯೋಗ್ರಫಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅ ಬಯೋಗ್ರಫಿ ಅಂಡ್ ಅನ್ ಆಟೋಬಯೋಗ್ರಫಿ? ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್? ಕೆನ್ ಯು ಫೈಂಡ್ ಔಟ್ ದ ಡಿಫರೆನ್ಸ್ ಇನ್ ದೀಸ್ ಟು, ಬಯೋಗ್ರಫಿ ಅಂಡ್ ಆಟೋಬಯೋಗ್ರಫಿ? ನಿಮಗೆ ಡಿಫರೆನ್ಸ್ ಅನ್ನ ಹೇಳಲಿಕ್ಕಾಗ್ತದ? ಬಯೋಗ್ರಫಿ ಅಂದ್ರೆ ನನ್ನ ಬಗ್ಗೆ ಅಥವಾ ನಮ್ಮ ಬಗ್ಗೆ ಇನ್ನೊಬ್ರು ಬರೆಯೋದು ಅಥವಾ ಇನ್ನೊಬ್ರ ಬಗ್ಗೆ ನಾವು ಬರೆಯೋದು. ಹೌದಾ? ಆಟೋಬಯೋಗ್ರಫಿ ಅಂದ್ರೆ ನಮ್ಮ ಬಗ್ಗೆ ನಾವೇ ಬರೆಯೋದು, ಅವ್ರ ಬಗ್ಗೆ ಅವರೇ ಬರೆಯೋದು, ನಿಮ್ ಬಗ್ಗೆ ನೀವೇ ಬರೆಯೋದು. ಹೀಗೆ ಈಗ ನಿಮ್ಮ ಜೀವನದ ಸಾಧನೆಯ ಕುರಿತು ಇನ್ನೊಬ್ಬ ಪುಸ್ತಕ ಬರೆದ್ರೆ ಬಯೋಗ್ರಫಿ, ನಿಮ್ಮ ಜೀವನದ ಸಾಧನೆಯನ್ನು ನೀವೇ ಬರೆದು ಪುಸ್ತಕವನ್ನು ಪಬ್ಲಿಷ್ ಮಾಡಿದ್ರೆ ಆಟೋಬಯೋಗ್ರಫಿ. ಜೀವನ ಚರಿತ್ರೆ, ಆತ್ಮಚರಿತ್ರೆ, ಇದು ಜೀವನ ಚರಿತ್ರೆ ಬಯೋಗ್ರಫಿ, ಇದು ಆತ್ಮಚರಿತ್ರೆ, ನನ್ನ ಬಗ್ಗೆ ನಾವು ಬರ್ಕೊಳ್ಳೋದು ಆಟೋಬಯೋಗ್ರಫಿ. ಓಕೆ, ಏನಿದೆ ಆನ್ ಆಟೋಬಯೋಗ್ರಫಿ? ಈಸ್ ದ ಸ್ಟೋರಿ ಆಫ್ ಅ ಪರ್ಸನ್ಸ್ ಲೈಫ್ ರಿಟನ್ ಬೈ ದ ಪರ್ಸನ್ ಹಿಮ್ಸೆಲ್ಫ್. ಅವನ ಬಗ್ಗೆ ಅವನೇ ಬರೆಯೋದಕ್ಕೆ ಆಟೋಬಯೋಗ್ರಫಿ ಅಂತ. ವೈ ಅ ಬಯೋಗ್ರಫಿ ಈಸ್ ದ ಸ್ಟೋರಿ ಆಫ್ ಅ ಪರ್ಸನ್ಸ್ ಲೈಫ್ ರಿಟನ್ ಬೈ ಸಂಬಡಿ ಎಲ್ಸ್. ಬಯೋಗ್ರಫಿಯಲ್ಲಿ ಏನಾಗ್ತದ? A story, a person's life story written by somebody else. ಯಾರೋ ಒಬ್ಬರಿಂದ ಆ ವ್ಯಕ್ತಿ ಬಗ್ಗೆ ಪುಸ್ತಕ ಬರೆದ್ರೆ, ಆ ವ್ಯಕ್ತಿ ಬಗ್ಗೆ ಮಾಹಿತಿಯನ್ನು ಬರೆದ್ರೆ ಅದು ಬಯೋಗ್ರಫಿ. Now we will read the autobiography of Anandi Gopal. Today in this story we will read. What we will read? Autobiography of Anandi Gopal. Anandi Gopal ಅಂತಕ್ಕಂತ ಒಬ್ಬ ಮಹಿಳಾ ಸಾಧಕಿಯ ಬಗ್ಗೆ ಅಧ್ಯಯನ ಮಾಡೋಣ. ದ ಫಸ್ಟ್ ಇಂಡಿಯನ್ ವುಮನ್ ಟು ರಿಸೀವ್ ಎಜುಕೇಶನ್ ಅಬ್ರಾಡ್ ಅಂಡ್ ಟು ಅಬ್ಟೇನ್ ಅ ಮೆಡಿಕಲ್ ಡಿಗ್ರಿ. ಹೊರದೇಶದಲ್ಲಿ ಮೆಡಿಕಲ್ ಡಿಗ್ರಿಯನ್ನು ಪಡೆದಂತಹ ಮೊಟ್ಟ ಮೊದಲ ಭಾರತೀಯ ಮಹಿಳೆಯರು ಯಾರು? ಆನಂದಿ ಗೋಪಾಲ್. ನೆನ್ಪಿಟ್ಕೊಳ್ರಿ, ಭಾರತದ ಮೊಟ್ಟ ಮೊದಲ ಡಾಕ್ಟರ್, ಹೊರದೇಶದ ಡಿಗ್ರಿ ಪಡೆದಂತಹ ಡಾಕ್ಟರ್ ಇವರು. ಯಾವಾಗ 18ನೇ ಶತಮಾನದಲ್ಲಿ ಹೋಗಿ ಅಮೆರಿಕದಲ್ಲಿ ಹೋಗಿ ಅಲ್ಲಿ ಸ್ಟಡಿ ಮಾಡಿ ಅವರು ಅಲ್ಲಿಂದ ಮೆಡಿಕಲ್ ಡಿಗ್ರಿಯನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂತ ಒಬ್ಬ ಮಹಿಳಾ ಸಾಧಕಿ. ಹೌ ಡಿಡ್ ಶಿ ಅಚೀವ್ ದಿಸ್? ಆಕೆ ಹೇಗೆ ಇದನ್ನೆಲ್ಲ ಸಾಧಿಸ್ಬಿಟ್ಟು? ವಾಟ್ ವರ್ ದ ಅಬ್ಸ್ಟ್ಯಾಕಲ್ಸ್? ಅಬ್ಸ್ಟ್ಯಾಕಲ್ಸ್ ಮೀನ್ಸ್ ಪ್ರಾಬ್ಲಮ್ಸ್, ಅಡೆತಡೆಗಳು. ಅಬ್ಸ್ಟ್ಯಾಕಲ್ಸ್ ಫೇಸ್ಡ್
by her. ಅವಳು ಏನು ಹರ್ಡಲ್ಸ್ ಹರ್ಡಲ್ಸ್ ಒಬ್ಸ್ಟಾಕಲ್ಸ್ ಪ್ರಾಬ್ಲಮ್ಸ್ ಅಡೆತಡೆಗಳು ಸಂಕಷ್ಟಗಳು ಏನು ಆಕೆ ಪಟ್ಟಳು ಇದನ್ನೆಲ್ಲ ಹೇಗೆ ಆಕೆ ಅಚೀವ್ ಮಾಡಿದ್ರು ಅನ್ನೋದನ್ನ ಈ ಒಂದು ಆಟೋಬಯೋಗ್ರಫಿಯಲ್ಲಿ ನಾವು ನೋಡ್ತಾ ವಾಟ್ ಮೇಡ್ ಹರ್ ಡಿಸೈರ್ ಟು ಬಿಕಮ್ ಅ ಡಾಕ್ಟರ್ ವೈ ಶಿ ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಡು ಯು ನೋ ಯಾಕೆ ಯಾಕೆ ಡಾಕ್ಟರ್ ಆಗಬೇಕಂತ ಮನಸ್ಸು ಮಾಡಿದ್ರು ಆನ್ಸರ್ ಇಸ್ ಇನ್ ದಿಸ್ ಲೆಸನ್ ಆನ್ಸರ್ ಇಲ್ಲಿದೆ ರೀಡ್ ಹರ್ ಆಟೋಬಯೋಗ್ರಫಿ ಟು ಗೆಟ್ ಆನ್ಸರ್ಸ್ ಟು ದೀಸ್ ಕ್ವೆಶನ್ಸ್ ಇವೆಲ್ಲ ಏನ್ ಕ್ವೆಶನ್ಸ್ ಇದ್ದಾವೆ ಇವೆಲ್ಲ ಕ್ವೆಶನ್ಸ್ ಗೆ ಆಕೆ ಒಂದು ಆಟೋಬಯೋಗ್ರಫಿಯಲ್ಲಿ ನಾವೇನ್ ಮಾಡ್ತೀವಿ ಆನ್ಸರ್ ಹುಡುಕಬಹುದು ಐ ವಾಸ್ ಬೋರ್ನ್ ಆನ್ 31st ಮಾರ್ಚ್ 1865 ಆಸ್ Yamuna Joshi in Kalyan, a small town near Mumbai. My family used to be the landlords in the town, but had lost their riches. When I was 9 years old, I was married and my name was changed to Alam. Okay, I was born on 31st March. She was born who? I was born. I married Anandi Gopal. Anandi Gopal herself only. She tells a story. ನಮ್ಮ ಮುಂದೆ ಕಥೆಯನ್ನು ಹೇಳ್ತಾ ಇದ್ದಾರೆ ಈ ಜೀವನ ಚರಿತ್ರೆ ಏನ್ ಆತ್ಮ ಕಥೆ ಇದೆ ಎಲ್ಲರೂ ಇದ್ರ ಮೂಲ ಕಥೆ ಹೇಳ್ತಾರೆ ಐ ಇಟ್ ಮೀನ್ಸ್ ಇಲ್ಲಿ ಅನಂದಿ ಗೋಪಾಲ್ ಐ ವಾಸ್ ಬೋರ್ನ್ ಆನ್ 31st 1865 ಆಸ್ ಅ ನೇಮ್ ಆಫ್ ಯಮುನಾ ಜೋಶಿ ಇನ್ ಕಲ್ಯಾಣ ಆಕೆ ಮೊದಲ ಹೆಸರೇನಾಯಿತು ಯಮುನಾ ಜೋಶಿ ಕಲ್ಯಾಣದಲ್ಲಿ ಆಕೆ ಜನಿಸಿದ್ರು A small town near Mumbai. Mumbai ಹತ್ರ ಇರತಕ್ಕಂತ ಒಂದು ಸಣ್ಣ ಒಂದು ಪಟ್ಟಣ ಮೈ ಫ್ಯಾಮಿಲಿ ಯೂ ಲಿವ್ ಟು ಬಿ ದ ಲ್ಯಾಂಡ್ ಲಾರ್ಡ್ಸ್ ಇನ್ ದ ಟೌನ್ ಬಟ್ ಹ್ಯಾಡ್ ಲಾಸ್ಟ್ ದಿ ರಿಚೆಸ್ ಮೊದಲಿಗೆ ಆ ಒಂದು ಪಟ್ಟಣದಲ್ಲಿ ಈಕೆಯ ಫ್ಯಾಮಿಲಿ ಹೇಗಿತ್ತಂದ್ರೆ ದೊಡ್ಡ ಜಮೀನ್ದಾರ್ ಫ್ಯಾಮಿಲಿ ಆಗಿತ್ತು ಬಟ್ ಏನಾಗಿದೆ ಕ್ರಮೇಣ ತನ್ನೆಲ್ಲ ಶ್ರೀಮಂತಿಕೆ ಕಳೆದುಕೊಂಡು ಬಡವಾಗಿದೆ ವೆನ್ ಐ ವಾಸ್ 9 years old ಐ ವಾಸ್ ಮ್ಯಾರಿಡ್ ನನಗೆ 9 ವರ್ಷ ಇದ್ದಾಗ ಮದುವೆ ಆಯಿತು ಯಾರಿಗೆ ಆನಂದಿ ಗೋಪಾಲ್ ಅವರಿಗೆ 9 ವರ್ಷ ಇದ್ದಾಗ ಮದುವೆ ಆಯಿತು ದೆನ್ ಮೈ ನೇಮ್ ವಾಸ್ ಚೇಂಜ್ಡ್ ಟು ಆನಂದಿ ಆನಂದಿ ಅಂತ ಏನಾಯ್ತು ಹೆಸರನ್ನ ಬದಲಾಯಿಸಿದ್ರು ಮದುವೆ ಆದ್ಮೇಲೆ ಹೆಸರು ಬದಲಾಯಿಸ್ತಾರೆ ಗೊತ್ತಲ್ಲ ಹೀಗೆ ಎಲ್ಲರೂ ಬದಲಾಯಿಸಲ್ಲ ಏನು ಅದು ಕೂಡ ಬಂದಲ್ಲ ಇದು ಕೂಡ ಬಂದಲ್ಲ ಹೆಸರಲ್ಲೇ ಕೂಡ ಬಂದಲ್ಲ 108 ಸಮಸ್ಯೆಗಳನ್ನ ಹುಟ್ಟು ಹಾಕೊಂಡು ಏನ್ ಮಾಡ್ತಾರೆ ಹೆಸರುಗಳನ್ನ ಬದಲಾಯಿಸಿಕೊಂಡು ಜೀವನ ನಡೆಸ್ತಾರೆ ಹೆಸರು ಬದಲಾಯಿಸಿದ್ರೆ ಏನು ಏನ್ ಬಿಟ್ರೆ ಏನು ಹೌದಾ ಏನೂ ಸಮಸ್ಯೆ ಆಗೋದಿಲ್ಲ ಅವೆಲ್ಲ ಒಂದು ನಂಬಿಕೆ ಓಕೆ ಸೆಕೆಂಡ್ ಪ್ಯಾರ ಏನಿದೆ ಬಿಫೋರ್ ಮೈ ಮ್ಯಾರೇಜ್ ಐ ಕುಡ್ ಬೇರ್ಲಿ ರೀಡ್ ಮರಾಠಿ ಎಜುಕೇಶನ್ ಆಫ್ ಗರ್ಲ್ಸ್ ವಾಸ್ ನಾಟ್ ಕಾಮನ್ ದೆನ್ ಬಟ್ ಮೈ ಹಸ್ಬೆಂಡ್ ಗೋಪಾಲ್ ರಾವ್ ವಾಸ್ ಆನ್ ಆರ್ಡೆಂಟ್ ಸಪೋರ್ಟರ್ ಆಫ್ ವಿಡೋ ರಿಮ್ಯಾರೇಜ್ ಅಂಡ್ ವುಮೆನ್ಸ್ ಎಜುಕೇಶನ್ ಆಫ್ಟರ್ ಅವರ್ ಮ್ಯಾರೇಜ್ ಹಿ ಸ್ಟಾರ್ಟೆಡ್ ಟೀಚಿಂಗ್ ಮೀ ದಿಸ್ ವಾಸ್ ವೆರಿ ಡಿಫಿಕಲ್ಟ್ ಇನ್ ದೋಸ್ ಡೇಸ್ ದಿಸ್ ವಾಸ್ ವೆರಿ ಡಿಫಿಕಲ್ಟ್ ಇನ್ ದೋಸ್ ಡೇಸ್ A husband didn't even speak directly to his wife in front of all others. In the beginning, my husband tried to enroll me in the missionary schools, but that did not work out. We had to move from Kalyan to Alibhag. Kolhapur and finally to Calcutta where he was left free to teach me. Okay, ಎಷ್ಟು ಕಷ್ಟ ಆಗಿದೆ ನೋಡಿ ಅವರ ಜೀವನದಲ್ಲಿ how many times they changed the places for teaching her, teaching his wife. ಗೋಪಾಲ್ ಭಾರ್ಗವನ ಹೆಂಡತಿಗೆ ಟೀಚ್ ಮಾಡೋದನ್ನ ಎಷ್ಟು ಕಷ್ಟಪಡ್ತ ನೋಡಿರಲಿ ಬಿಫೋರ್ ಮೈ ಮ್ಯಾರೇಜ್ ಐ ಕುಡ್ ಬೇರ್ಲಿ ರೀಡ್ ಮರಾಠಿ ಬಿಫೋರ್ ದ ಮ್ಯಾರೇಜ್ ಆಫ್ ಆನಂದಿ ಬಿಫೋರ್ ಆಕೆ ಮದುವೆಗಿಂತ ಮೊದಲು ಆಕೆ ಏನ್ ಮಾಡ್ತು ಕೇವಲ ಬೇರೆ ಅಂದ್ರೆ ವೆರಿ ಓನ್ಲಿ ಆಕೆ ಏನ್ ಮಾಡ್ತು ಮರಾಠಿಯನ್ನು ಮಾತ್ರ ಓದಿದ್ರು ಎಜುಕೇಶನ್ ಆಫ್ ಗರ್ಲ್ಸ್ ವಾಸ್ ನಾಟ್ ಕಾಮನ್ ದೆನ್ ಆಗ ಎಲ್ಲ ಹುಡುಗರಿಗೆ ಕಾಮನ್ ಆಗಿ ಎಜುಕೇಶನ್ ಕೊಡೋದು ಇದ್ದಿದ್ದಿಲ್ಲ ಓಕೆ ಈಗಿನ ತರ ಎಲ್ಲಾ ಮಕ್ಕಳು ಎಜುಕೇಶನ್ ಪಡೀತಿದ್ದಿಲ್ಲ ಹೆಣ್ಣು ಮಕ್ಕಳಿಗೆ ಸ್ಕೂಲ್ಗೆ ಕಳಿಸ್ತಿದ್ದಿಲ್ಲ ಆ ಸಮಯದಲ್ಲಿ ಅಂತ ಒಂದು ವಿಚಿತ್ರವಾದ ಪದ್ಧತಿ ನಮ್ಮ ದೇಶದಲ್ಲಿ ಆಗಿತ್ತು ಯಾಕಂದ್ರೆ ಬಡತನ 108 ಕಾರಣಗಳಿಂದ ಹೆಣ್ಣು ಮಕ್ಕಳನ್ನ ಮನೆಯಿಂದ ಹೊರಗೆ ಕಳಿಸ್ತಾ ಇರಲಿಲ್ಲ ಸ್ಕೂಲ್ಗೆ ಅದೆಲ್ಲ ಬಟ್ ಮೈ ಹಸ್ಬೆಂಡ್ ಗೋಪಾಲ್ ರಾವ್ ವಾಸ್ ಆನ್ ಆರ್ಡೆಂಟ್ ಸಪೋರ್ಟರ್ ಆಫ್ ವಿಡೋ ರಿಮ್ಯಾರೇಜ್ ಅಂಡ್ ವುಮೆನ್ಸ್ ಎಜುಕೇಶನ್ ಆದ್ರೆ ಈಕೆ ಗಂಡ ಯಾರು ಗೋಪಾಲ್ ರಾವ್ ಎಷ್ಟು ಒಳ್ಳೆಯ ವ್ಯಕ್ತಿ ಆಗಿದ್ದಂದ್ರೆ ಆನ್
ಗ್ರ್ಯಾಂಡ್ ಸಪೋರ್ಟರ್, ಒಬ್ಬ ಅತ್ಯುತ್ತಮ ಒಬ್ಬ ಸಪೋರ್ಟರ್ ಆಗಿದ್ರು ಆಫ್ ವಿಡೋ ರಿಮೇರೇಜ್. ವಿಧವಾ ವಿವಾಹ ಅಂದ್ರೆ ಮಹಿಳೆಗೆ ಗಂಡ ಸತ್ರೆ ಆಕೆ ವಿಧವೆ ಆಗ್ತಾಳೆ. ವಿಧವೆ ಅಂತ ವಿಧವೆಯರಿಗೆ ಏನ್ ಮಾಡ್ತಿದ್ರು ಆ ಸಮಯದಲ್ಲಿ, ಮದುವೆಯಾಗಿ ಪಾಪ ಒಂದೊಂದು ತಿಂಗಳಲ್ಲಿ ಏನಾದ್ರೂ ಗಂಡ ಸತ್ತೋದ್ರೆ ಆಕೆ ಇಡೀ ಜೀವನ ಒಂಟಿಯಾಗಿ ಬದುಕಬೇಕಾಗ್ತದೆ. ಅಥವಾ ಈ ಬಾಲ್ಯ ವಿವಾಹ ಮಾಡ್ತಾರೆ, ಆ ಸಮಯದಲ್ಲಿ ಬಾಲ್ಯ ವಿವಾಹ ಮಾಡಿದಾಗ ಮಗು ತೊಟ್ಟಲಲ್ಲಿರುವಾಗಲೇ ಮದುವೆ ಮಾಡ್ತಾರೆ. ಹೆಣ್ಣು ಮಗು ತೊಟ್ಟಲಲ್ಲಿರುವಾಗಲೇ ಅಥವಾ ಹೆಣ್ಣು ಮಗು 4-5 ವರ್ಷ ಇರುವಾಗಲೇ, 9 ವರ್ಷ ಇರುವಾಗಲೇ ಏನ್ ಮಾಡ್ತಿದ್ರು ಮದುವೆಯನ್ನು ಮಾಡಿರ್ತಾರೆ. ಮದುವೆ ಮಾಡಿದ್ಮೇಲೆ ಮುಂದೆ ಅವರು 12-14 ವರ್ಷ ಆಗುವವರೆಗೆ ಅವ್ರು ಏನ್ ಮಾಡ್ತಿದ್ರು, ಅವ್ರ ಮನೆಯಲ್ಲಿ ಇರ್ತಿದ್ರು. ಮುಂದೆ ತಮ್ಮ ಗಂಡನ ಮನೆಗೆ ಅವರು 12 ವಯಸ್ಸಿಗೆ ಈಗೆಲ್ಲ ಹೋಗ್ತಿದ್ರು. ಆಟ್ ದ ಅರ್ಲಿ ಏಜ್ ಅಂತ ಒಂದು ಏಜ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಗಂಡನ ಮನೆಗೆ ಹೋಗ್ತಿದ್ರು. ಆದ್ರೂ ಕೂಡ ಅಲ್ಲಿ ಏನಾಗ್ತಿತ್ತು, ಚಿಕ್ಕ ಮಕ್ಕಳಿದ್ದಾಗ ಮದುವೆ ಮಾಡಿದ್ರೆ ಮುಂದೆ ಆ ವ್ಯಕ್ತಿ ಏನಾದ್ರೂ ಸತ್ರೆ, ಆಕೆ ಗಂಡ ಸತ್ತು ಬಿಟ್ರೆ ಆ ಹೆಣ್ಣು ಮಗು ಇಡೀ ಜೀವನ ಏನು ವಿಧವೆಯಾಗೇ ಬಾಳ್ಬೇಕು, ಒಂಟಿಯಾಗೇ ಬಾಳ್ಬೇಕು. ಆಕೆ ಜೀವನದಲ್ಲಿ ಯಾವುದೇ ಸುಖವಿಲ್ಲ, ಆಕೆಯನ್ನು ಸೊಸೈಟಿ ವಿಚಿತ್ರವಾಗಿ ನೋಡ್ತಿತ್ತು. ಇಂಥ ಒಂದು ಸಮಯದಲ್ಲಿ ಈಕೆ ಗಂಡ ಗೋಪಾಲ್ ರಾವ್ ಏನ್ ಮಾಡ್ತಿದ್ರು, ವಿಧವಾ ವಿವಾಹ, ವಿಧವಾ ಮರುವಿವಾಹ, ವಿಧವೆಯರನ್ನ ಮದುವೆ ಆಗುವಂತ ಒಂದು ಹೊಸ ಏನು ಆಲೋಚನೆ ಇರ್ತಲ್ಲ, ಅದಕ್ಕೆ ಒಂದು ಸಪೋರ್ಟ್ ಆಗಿರ್ತದೆ. ವಿಧವೆಯರನ್ನ ವಿವಾಹ ಆಗಬೇಕು, ಅವರ ಜೀವನದಲ್ಲಿ ಏನ್ ಮಾಡ್ಬೇಕು, ಬದಲಾವಣೆ ತರಬೇಕು ಅಂತ ಅವರ ಒಂದು ಬಹುದೊಡ್ಡ ಆಸೆ ಆಗಿತ್ತು. ವುಮೆನ್ಸ್ ಎಜುಕೇಶನ್, ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡಬೇಕು, ಮಹಿಳೆಯರಿಗೆ ಶಿಕ್ಷಣ ಕೊಟ್ಟರೆ ನಮ್ಮ ದೇಶ ಉದ್ಧಾರ ಆಗ್ತದೆ ಅನ್ನೋದನ್ನು ಅವರು ಕಂಡಿದ್ರು. ಓಕೆ, ಆಫ್ಟರ್ ಅವರ್ ಮ್ಯಾರೇಜ್ ಈ ಸ್ಟಾರ್ಟ್ ಟೀಚಿಂಗ್ ಮೀ. ನನ್ನ ಮದುವೆ ನಂತರ ಅಂದ್ರೆ ಆನಂದಿ ಗೋಪಾಲ್ ಅವರ ಮದುವೆ ನಂತರ ಏನ್ ಮಾಡಿದ್ರು, ಆನಂದಿ ಗೋಪಾಲ್ ರವರು ಅವರಿಗೆ ಟೀಚ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೌದ, 9ನೇ ವರ್ಷದ ಆಕೆಗೆ ಕೇವಲ ಏನು ಓದ್ಲಿಕ್ಕೆ ಬರ್ತಿತ್ತು, ಮರಾಠಿಯನ್ನು ಮಾತ್ರ ಓದ್ಲಿಕ್ಕೆ ಬರ್ತಿತ್ತು. ಇವರು ಟೀಚ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ದಿಸ್ ವಾಸ್ ವೆರಿ ಡಿಫಿಕಲ್ಟ್, ತುಂಬಾ ಕಷ್ಟ. ಅವರು ಗಂಡ ಹೆಂಡತಿ ಟೀಚ್ ಮಾಡೋದು ಅದಂತ ಕಷ್ಟ ಸಹ ಇರ್ಬೋದು, ಬಟ್ ದರ್ ಇಸ್ ಅ ವೆರಿ ಡಿಫಿಕಲ್ಟ್ ಸಿಚುವೇಶನ್. ಆಗ ಆ ಪರಿಸ್ಥಿತಿ ಏನಾಗಿತ್ತು, ಬಹಳ ಕಠಿಣವಾಗಿತ್ತು. ಇನ್ ದೋಸ್ ಡೇಸ್, ಆಗಿನ ಕಾಲದಲ್ಲಿ ಹಸ್ಬೆಂಡ್ ಡಿಡಂಟ್ ಈವನ್ ಸ್ಪೀಕ್ ಡೈರೆಕ್ಟ್ಲಿ ಟು ಹಿಸ್ ವೈಫ್ ಇನ್ ಫ್ರಂಟ್ ಆಫ್ ಅದರ್ಸ್. ಎಲ್ಲಾ ಜನರ ಮುಂದೆ ಹೆಂಡತಿ ಜೊತೆಗೆ ಮಾತಾಡೋದಾಗಿರಲಿಲ್ಲ. ಆಗ ಅಷ್ಟು ಹೆದರಿಕೆ ಅಂದ್ರೆ ಅಷ್ಟು ಸಂಪ್ರದಾಯವಾದಿಗಳು, ಹೆಣ್ಣು ಮಕ್ಕಳು ತಲೆಯ ಎತ್ತಿ ಇಲ್ಲಿ ತಿರುಗಾಡೋ ಹಾಕಿರ್ಲಿಲ್ಲ. ಅಷ್ಟು ಏನಾಗಿದ್ದು, ಅಷ್ಟು ಸಂಪ್ರದಾಯವಾದಿಗಳು, ಹಿರಿಯರು ಏನ್ ಮಾಡ್ತಾರೆ, ಯಾವುದಕ್ಕೂ ಆಸ್ಪದ ಕೊಡ್ತಾ ಇರಲಿಲ್ಲ. ಹೆಂಡತಿ ಜೊತೆಗೆ ಮಾತನಾಡೋದೇ ಕಷ್ಟ ಆಗ್ತಿತ್ತು. ಅಂತ ಸಮಯದಲ್ಲಿ ಹೆಂಡತಿ ಇವರು ಕೂಡಿಸ್ಕೊಂಡು ಇಂಗ್ಲಿಷ್ ಹೇಳ್ಕೊಡೋದು, ಮ್ಯಾಥ್ಸ್ ಹೇಳ್ಕೊಡೋದು, ಟೀಚಿಂಗ್ ಮಾಡೋದನ್ನು ಮಾಡ್ತಾ ಇದ್ರೆ ಅಲ್ಲಿ ಜನರು ಸಹಿಸಿಕೊಳ್ಳಲಿಲ್ಲ. ಇನ್ ದ ಬಿಗಿನಿಂಗ್ ಆಫ್ ಮೈ ಹಸ್ಬೆಂಡ್ ಟೈಲರ್ ಟು ಎನ್ರೋಲ್ ಮೀ ಇನ್ ದ ಮಿಷನರಿ ಸ್ಕೂಲ್ಸ್. ಮೊದಲು ಏನ್ ಮಾಡಿದ್ರು, ಮಿಷನರಿ ಸ್ಕೂಲ್ಸ್, ಕ್ರಿಶ್ಚಿಯನ್ ಮಿಷನರಿ ಸ್ಕೂಲ್ಸ್ ಇರ್ತದಲ್ಲ, ಆ ಸ್ಕೂಲ್ ಅಲ್ಲಿ ಏನ್ ಮಾಡಿದ್ರು, ಈಕೆಯನ್ನ ಸ್ಕೂಲಿಗೆ ಕಳಿಸಿದ್ರು. ಬರ್ತ್ ಡಿಡ್ ನಾಟ್ ವರ್ಕ್ ಔಟ್, ಆದ್ರೆ ಅದು ವರ್ಕೌಟ್ ಆಗಲಿಲ್ಲ. ಅದಕ್ಕೆ ಅಪೋಸ್ ಮಾಡ್ಲಿಕ್ಕೆ ಹತ್ರ, ಅವ್ರ ಮನೆಯಲ್ಲಿ ಅಪೋಸ್ ಮಾಡ್ಲಿಕ್ಕೆ ಹತ್ರ, ಸುತ್ತಮುತ್ತಲಿನ ಜನರು ಅಪೋಸ್ ಮಾಡ್ಲಿಕ್ಕೆ ಹತ್ರ, ಹೆಣ್ಮಕ್ಕಳು ಶಿಕ್ಷಣ ಕಲಿಬಾರದು ಅಂತ. ಅಂಡ್ ವಿ ಹ್ಯಾಡ್ ಟು ಮೂವ್ ಫ್ರಮ್ ಕಲ್ಯಾಣ ಟು ಅಲಿಬಾಗ್. ಕಲ್ಯಾಣದಲ್ಲಿ ಅವರು ವಾಸವಾಗಿದ್ರು, ಅಲ್ಲಿಂದ ಅಲಿಬಾಗ್ಗೆ ಹೋದ್ರು. ದೆನ್ ಟು ಕೊಲ್ಹಾಪುರ್, ಅಲ್ಲಿಂದ ಕೊಲ್ಹಾಪುರ್ಗೆ ಹೋದ್ರು, ಅಲ್ಲಿ ಕೂಡ ಅವರಿಗೆ ಸಮಸ್ಯೆ ಮಾಡಿದ್ರು ಜನರು. ಅಂಡ್ ಫೈನಲಿ ಟು ಕಲ್ಕತ್ತಾ, ಪುನಃ ಕಲ್ಕತ್ತಾ. ಇಲ್ಲಿಂದ ಬಂದ್ರು ಅವರು ಕಲ್ಯಾಣದಿಂದ ಅಲಿಬಾಗ್, ದೆನ್ ಅಲಿಬಾಗ್ ಟು ಕೊಲ್ಹಾಪುರ್, ದೆನ್ ಕೊಲ್ಹಾಪುರ್ ಟು ಫೈನಲಿ ದಿ ಸಟಲ್ಡ್ ಇನ್ ಕಲ್ಕತ್ತಾ, ವೇರ್ ಹಿ ವಾಸ್ ಲೆಫ್ಟ್ ಫ್ರೀ ಟು ಟೀಚ್. ಅವರು ಮುಂಬೈಯಿಂದ ಕಲ್ಕತ್ತಾ ಹೋದ್ರು, ಅದಕ್ಕೋಸ್ಕರ ಹೆಂಡತಿಗೆ ಟೀಚ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಲ್ಲಿಗೆ ಹೋದ್ರು. ಅಲ್ಲಿ ಹೋಗಿ ಅವರು ಟೀಚ್ ಮಾಡೋದಕ್ಕೆ ಅತ್ಯಂತ ಸರಳವಾಗಿ. ಓಕೆ, ಇವರ ಜೀವನದಲ್ಲಿ ಇನ್ನೂ ಅತ್ಯಂತ ರೋಮಾಂಚಕ ಕಥೆಗಳು, ವಿಶೇಷವಾಗಿ ಹೆಣ್ಣುಮಕ್ಕಳ ಶಿಕ್ಷಣದ ಬಗ್ಗೆ ಇವರು ಮಾತಾಡ್ತಾ ಮಾತಾಡೋಸ್ಕರ ಇದರ ಬಗ್ಗೆ ಟುಮಾರೋ ವಿಲ್ ಕಂಟಿನ್ಯೂ ವಿತ್ ಪ್ಯಾರಾ ನಂಬರ್ 3 ಆಫ್ಟರ್ ಮೈ ಲ್ಯಾಸ್ಟ್ ಪ್ರೋಗ್ರೆಸ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.